ಹಾಯ್ ಫ್ರೆಂಡ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ನ್ಯೂಸ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಅಂದರೆ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಡಿ ಸಿ ಅಶ್ವಥ್ ನಾರಾಯಣ ಸಾಹೇಬರ ಆಫೀಸ್ ಮುಂದೆ. ರೀಸನ್ ಏನು, ಕಾರಣ ಏನು, ಎಕ್ಸಾಮ್ ರದ್ದು ಮಾಡೋಕೆ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿ ತಿಳಿಸ್ಕೊಡ್ತೇನೆ. ಯಾರೇನು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಅಂದರೆ, ರಿಸರ್ವ್ ಬಂದುಬಿಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿನ ಮೊನ್ನೆ ಡಿ ಸಿ ಅಶ್ವಥ್ ನಾರಾಯಣ ಸಾಹೇಬರು ಕೂಡ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಈ ಪ್ರಸಕ್ತ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಿಮಗೆ ಜಾರಿ ತರ್ತಿದ್ದೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋಕ್ಕೂ ಏನು ಸಂಬಂಧ ಅಂತೇಳಿ ನಿಮಗೆ ಕ್ಲಾರಿಫಿಕೇಷನ್ ಡೌಟ್ ಇರುತ್ತೆ. ಆ ಡೌಟ್ನ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಶುರು ಮಾಡ್ತಿದ್ದೀನಿ ವೀಡಿಯೋನ. ಬನ್ನಿ ವೀಡಿಯೋನ ಶುರು ಮಾಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿಗಳಲ್ಲಿ ಭಾಳಷ್ಟು ಯೋಜನೆಗಳಿದ್ದಾವೆ. ಅದರಲ್ಲಿ ಮೇನ್ ಬಂದುಬಿಟ್ಟು ಒಂದು ಕನ್ನಡ ಲ್ಯಾಂಗ್ವೇಜು 2 ವರ್ಷ ಕಂಪಲ್ಸರಿ ನೀವು ಸ್ಟಡಿ ಮಾಡಬೇಕಂತ ಒಂದು ಮೇನು. ಇನ್ನೊಂದು ಇಂಪಾರ್ಟೆಂಟ್ ಬಂದುಬಿಟ್ಟು ಡಿಗ್ರಿ, ಅಂದರೆ ಬಿ ಎಸ್ ಸಿ ಆಗಿರ್ಬೋದು ಮತ್ತು ಯಾವ್ಯಾವ ಡಿಗ್ರಿಗಳು ಮೆನ್ಷನ್ ಮಾಡಿದ್ದಾರೆ ಆ ಡಿಗ್ರಿನ ನಿಮಗೆ 3 ಇಯರ್ ಕೋರ್ಸಿಂದ 4 ಇಯರ್ ಕೋರ್ಸಿಗೆ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಮುಂಚೆ 3 ಇಯರ್ ಇತ್ತು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಸ್ಟಡಿ ಆಗಲಿ, ಆ ಕೋರ್ಸ್ಗೆ ಡಿಮ್ಯಾಂಡ್ ಬರಲಿ ಅಂತ 3 ಇಯರಿಂದ 4 ಇಯರ್ಗೆ ಜಾರಿ ಮಾಡ್ತಿದ್ದಾರೆ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಬಂದಿರೋದು ಏನಂದರೆ, ನಾವು ಬೇಗ ಡಿಗ್ರಿ ಮುಗಿಸಿ ಜಾಬ್ ತಗೊಳ್ಬೇಕು ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ 3 ಇಯರಿಂದ 4 ಇಯರ್ ಮಾಡ್ತಿದ್ದಾರೆ, ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ. ವಿದ್ಯಾರ್ಥಿಗಳು ಸ್ಟಡಿ ಮಾಡೋಕ್ಕಾಗ್ತಿಲ್ಲ, ಈಗಿರೋ 3 ಇಯರ್ ಡಿಗ್ರಿನ ನೀವು 4 ಇಯರ್ ಮಾಡಿಬಿಟ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗೋಣ, ನಾವು ಏನು ಮಾಡೋಣ ಅಂತೇಳಿ ವಿದ್ಯಾರ್ಥಿಗಳು ಇವತ್ತು ಡಿ ಸಿ ಅಶ್ವಥ್ ನಾರಾಯಣ ಸಾಹೇಬರು ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಿದ್ರು. ಆ ಪ್ರತಿಭಟನೆ ಕೂಡ ಮಾಡಿದ್ದಾರೆ, ಇನ್ನೂ ಕೂಡ ಮುಂದೆ ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ ನಾನು ಕಾಯ್ದು ಮಾಡೋಣ. ಆಲ್ಮೋಸ್ಟ್ ನನಗೆ ಸಿಕ್ಕ ಆಲ್ಮೋಸ್ಟ್ ಅನಿಸೋ ಪ್ರಕಾರ ಡೌಟ್ ಅನಿಸುತ್ತೆ ಮಾಡೋದು, ಯಾಕಂದರೆ ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಆಲ್ ಓವರ್ ಇಂಡಿಯಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶ್ರೀಮಾನ್ ನರೇಂದ್ರ ಮೋದಿಯವರು ಕೂಡ ಹೇಳಿದರು, ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ವರ್ಷ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ಮೊನ್ನೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಹೇಳಿದರು. ಅದೇ ಥರ ರಾಷ್ಟ್ರೀಯ ಶಿಕ್ಷಣ ನೀತಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ವರ್ಷದಿಂದ ಜಾರಿ ತರ್ತಿದ್ದಾರೆ. ಅಲ್ಲಿ ಬೇಜನ್ ಯೋಜನೆಗಳು ಬಂದಿದೆ. ಅದರಲ್ಲಿ ಮೇನ್ ಬಂದುಬಿಟ್ಟು 3 ಇಯರ್ ಡಿಗ್ರಿನ 4 ಇಯರ್ ಡಿಗ್ರಿ ಮಾಡೋದು, ಮತ್ತು ಕನ್ನಡ 2 ವರ್ಷ ಕಂಪಲ್ಸರಿ ಮಾಡೋದು, ಮತ್ತು ನಮ್ಮ ಪ್ರಾದೇಶಿಕ ಭಾಷೆಗೆ ಜಾಸ್ತಿ ಒತ್ತು ಕೊಡೋದು, ಮತ್ತು ಇನ್ನೂ ಏನೋ ಬೇರೆ ಬೇರೆ ಯೋಜನೆಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ. ಇದಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.